ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶನ್ವಿತ್ ಲಾಕ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋನಲ್ಲಿ ನಾನು ಹೀರೆಕಾಯಿ ಬೇಳೆ ಸಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಮೊದಲನೇದಾಗಿ ಬೇಳೆನ ಎರಡು ವಿಷಲ್ ಕೂಗಿಸಿ ಇಟ್ಕೊಂಡಿದ್ದೀನಿ. ನಂತರ ಇಲ್ಲೊಂದು 1/4 kg ನಾನು ಹೀರೆಕಾಯಿನ ಸಿಪ್ಪೆ ತೆಗೆದು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ. ನಂತರ ಇಲ್ಲೊಂದು 2 tbsp ಸಾಂಬಾರ್ ಪೌಡರ್ ತೊಗೊಂಡಿದ್ದೀನಿ, ಬೇಳೆ ಸಾಂಬಾರ್ ಪೌಡರು. 1 tomato ಸಣ್ಣದ ಕಟ್ ಮಾಡಿದ್ದೀನಿ. ಒಗ್ಗರಣೆಗೆ ಕರಿಬೇವು, 1 ಈರುಳ್ಳಿನ ಉದ್ದದ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ, ಒಂದಿಲ್ಲಿ 2 ಚಿಟಿಕೆಯಷ್ಟು ಇಂಗು ತೊಗೊಂಡಿದ್ದೀನಿ. 1 8-10 ಬೆಳ್ಳುಳ್ಳಿ ಹೆಸಲು ತೊಗೊಂಡಿದ್ದೀನಿ. ಇವಾಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಬನ್ನಿ, ಮೊದಲನೇದಾಗಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 1 2 tbsp ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು. ಸೊ ಅದಾದಮೇಲೇ ಸಾಸಿವೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಸಾಸಿವೆ ಚಿಟಪಟ ಅನ್ನೋದಿಲ್ಲ. ಸೊ ಅದರಿಂದ ಇವಾಗ ಸಾಸಿವೆ ಹಾಕ್ಕೊಳ್ತಿದ್ದೀನಿ. ಸೊ ಇದು ಚಿಟಪಟ ಅಂತ ಅಂದಮೇಲೆ ಇದಕ್ಕೇ ನಾನು ಸ್ವಲ್ಪ ಇಂಗನ್ನು ಸೇರಿಸ್ಕೊಳ್ತಿದ್ದೀನಿ. ಇಲ್ಲಿ 1/2 kaಳು ತೊಗೊಂಡಿದ್ದೀನಿ. ಪೌಡರ್ ಆದರೆ 1 ಚಿಟಿಕೆ ಹಾಕ್ಕೊಳ್ಳಿ ಸಾಕು. ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಒಣಮೆಣಸಿನ್ಕಾಯಿ ಹಾಕಿದ ನಂತರ ಇದಕ್ಕೆ ಬೆಳ್ಳುಳ್ಳಿನ ಸೇರಿಸ್ಕೊಳ್ಳಿ. ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ಕೊಳ್ಬೇಕಾಗತ್ತೆ. ನಾನು ಇಲ್ಲಿ ಸ್ವಲ್ಪ ಅದನ್ನು ಜಜ್ಜಿ ಹಾಕ್ಕೊಳ್ತಿದ್ದೀನಿ. ಸೊ ಈ ಸಾಂಬಾರ್ಗೆ ಮೊದಲು ಒಗ್ಗರಣೆ ಹಾಕ್ಬಿಟ್ಟು ಆಮೇಲೆ ಸಾಂಬಾರು ಮಾಡೋದು. ಸೊ ನಾರ್ಮಲಾಗಿ ಸಾಂಬಾರು ಮಾಡಿ ಒಗ್ಗರಣೆ ಹಾಕ್ತೀವಿ. ಸೊ ಇದರಲ್ಲಿ ಸ್ವಲ್ಪ ಡಿಫ್ರೆಂಟು. ಸೊ ಇವಾಗ ಈರುಳ್ಳಿನ ಸೇರಿಸ್ಕೊಳ್ತಿದ್ದೀನಿ. 1 ಈರುಳ್ಳಿ ತೊಗೊಂಡಿದ್ದೀನಿ. ಸೊ ಈರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಇದನ್ನು ಬಾಡಿಸ್ಕೊಳ್ಳೋಣ. ಇದರಲ್ಲೇ ಇವಾಗ ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ತಿದ್ದೀನಿ. ಅರಿಶಿನ ಹಾಕ್ಕೊಳ್ಳೋದ್ರಿಂದ ಸಾಂಬಾರು ರುಚಿ ಹೆಚ್ಚಾಗುತ್ತೆ. ಸೊ ಇವಾಗ ಅರಿಶಿನ ಹಾಕಿದ್ಮೇಲೆ ಕರಿಬೇವನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ. ಕರಿಬೇವು ಯಾಕೆ ಹೀಗೆ ಹಾಕ್ತೀನಿ ಅಂತಂದರೆ ಅದ್ರ ಫ್ಲೇವರ್ ಹಾಗೇ ಇರುತ್ತೆ ಕರಿಬೇವು ಇವಾಗ ಹಾಕೋದ್ರಿಂದ. ಸೊ ಅದರಿಂದ ಇದು ಹಾಕಿದ್ಮೇಲೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಇದೊಂದು 2 ನಿಮಿಷ ಫ್ರೈ ಆಗೋಣ. ಫ್ರೈ ಆದಮೇಲೆ ಇದಕ್ಕೆ ನಾನು ಟೊಮೊಟೊ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮೊಟೊ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ. ನೋಡಿ, ಟೊಮೊಟೊ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಸಾಫ್ಟ್ ಆದಮೇಲೆ ನೋಡಿ, ಇವಾಗ ಆಗಿದೆ. ಇವಾಗ ನಾನು ಇದಕ್ಕೆ ಹುಣಸೆಹಣ್ಣಿನ ರಸನ ಸೇರಿಸ್ಕೊಳ್ತಿದ್ದೀನಿ. ನೋಡಿ, ನಾನಿಲ್ಲಿ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೀವು ಸ್ವಲ್ಪ ಕಡಿಮೆ ಯೂಸ್ ಮಾಡ್ಕೊಳ್ಬೋದು, ಇಲ್ಲಿ ಹುಳಿ ಕಡಿಮೆ ಇರಲಿ ಅಂತ ಹೇಳಿ ನಾನು ನೀರನ್ನ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಸೊ ಇದು ಹಾಕಿದ್ಮೇಲೆ ಚೆನ್ನಾಗಿ ಕುದಿ ಬರಬೇಕು. ಸೊ ಅಲ್ಲಿವರೆಗೂ ಇದನ್ನು ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿ ಬರೋವರೆಗೂ ಒಲೆ ಮೇಲೆ ಲೋ ಫ್ಲೇಮ್ನಲ್ಲೇ ಇಡಿ. ಫ್ರೆಂಡ್ಸ್, ಈ ಸಾಂಬಾರು ನೀವು ಬೇಗನೆ ಮಾಡ್ಕೊಳ್ಬೋದು. ಏನಾದರೂ ಅರ್ಜೆಂಟ್ಗೆ ಬೇಕಿತ್ತು ಅಂತಂದರೆ ಸಾಂಬಾರು ಇದನ್ನು ಆರಾಮ್ಸೆ ಮಾಡ್ಕೊಳ್ಬೋದು. ಬೇಳೆ ಒಂದು ಬೇಯಿಸ್ಕೊಂಡು ಇಟ್ಕೊಂಡಿರ್ಬೇಕಷ್ಟೇ. ಸೊ ಇವಾಗ ನೋಡಿ, ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ನೀವು ಬೇಳೆ ಏನು ಬೇಯಿಸ್ಕೊಂಡಿರ್ತೀರ ಅದನ್ನು ಹಾಕ್ಕೊಳ್ಳಿ. ಕೆಲವರು ಸ್ಮ್ಯಾಶ್ ಮಾಡಿ ಹಾಕ್ಬಿಡ್ತಾರೆ. ಸೊ ನಾನಿಲ್ಲ ಅದೇ ರೀತಿ ಯೂಸ್ ಮಾಡ್ತಾಯಿದ್ದೀನಿ. ಹೀರೆಕಾಯಿ ಜೊತೆ ಬೇಳೆ ಸಿಗಲಿ ಅಂತ ಹೇಳಿ. ಸೊ ಇದು ಹಾಕಿದ್ಮೇಲೆ ಒಂದು ಸ್ವಲ್ಪ ಮಿಕ್ಸ್ ಮಾಡಬೇಕು. ಸೊ ಅದಾದ ನಂತರ ಇದಕ್ಕೆ ನಾನು ಸಾಂಬಾರ್ ಪುಡಿನ ಸೇರಿಸ್ಕೊಳ್ತಿದ್ದೀನಿ. ಇಲ್ಲಿ ನಾನು 2 tbsp ಸಾಂಬಾರ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ನಿಮಗೆ ಹಾಗೆ ಹಾಕ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ನೀರಿಗೆ ಕಲಸಿ ಕೂಡ ಹಾಕ್ಕೊಳ್ಬೋದು. ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಒಂದು 5 ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಸಾಕು. ಸೊ ನೋಡಿ, ಈ ರೀತಿಯಾಗಿ ಗಂಟಿಲ್ಲದಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅನ್ನದ ಜೊತೆಗೆ, ಮುದ್ದೆ ಜೊತೆಗೆ ಈ ಸಾಂಬಾರ್ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಸೊ ಮಕ್ಕಳಿಗೂ ಕೂಡ ಊಟ ಮಾಡಿಸ್ಬೋದು ಈ ಸಾಂಬಾರಲ್ಲಿ, ಅಷ್ಟು ಖಾರ ಕೂಡ ಇರೋದಿಲ್ಲ. ಸೊ ಇವಾಗ ನೀವು ನೀರನ್ನು ಎಷ್ಟು ಬೇಕಾಗುತ್ತೆ ಅಷ್ಟು ಹೆಚ್ಚಿಸ್ಕೊಳ್ಬೋದು. ಸಾಂಬಾರ್ ನಿಮಗೆ ಯಾವ ರೀತಿ ಗಟ್ಟಿ ಬೇಕಾ ತೆಳು ಬೇಕಾ ನೋಡಿಕೊಂಡು. ಸೊ ಇವಾಗ ನಾನು ಇದಕ್ಕೆ ಹೀರೆಕಾಯಿನ ಹಾಕ್ಕೊಳ್ತಿದ್ದೀನಿ. ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ನಾನು ನೀರಲ್ಲಿ ನೆನೆಸಿಟ್ಟಿದ್ದೆ, ಒಂದು ಸತಿ ವಾಶ್ ಮಾಡಿ ಇವಾಗ ನಾನು ಹಾಕ್ಕೊಳ್ತಾ ಇದ್ದೀನಿ. ಹೀರೆಕಾಯಿನ ನೀವು ಹಾಕಿದ್ಮೇಲೆ ತುಂಬ ಹೊತ್ತು ಕುದಿಸ್ಬೇಕಂತ ಏನೂ ಇಲ್ಲ, ಯಾಕಂದರೆ ಹೀರೆಕಾಯಿ ಬೇಗನೆ ಬೇಯುತ್ತೆ. ಸೊ ಅದರಿಂದ ಅದನ್ನು ಲಾಸ್ಟಲ್ಲಿ ಹಾಕಬೇಕು. ಸೊ ಹೀರೆಕಾಯಿ ಹಾಕಿದ್ಮೇಲೆ 1-3 ನಿಮಿಷ ಇದನ್ನು ಸ್ವಲ್ಪ ಮೀಡಿಯಂ ಫ್ಲೇಮ್ನಲ್ಲಿ ಕುದಿಸಿದ್ರೆ ಸಾಕು. ನೋಡಿ, ಇವಾಗ ಹೀರೆಕಾಯಿ ಬೇಳೆ ಸಾಂಬಾರ್ ರೆಡಿ ಆಗಿದೆ. ಸ್ಮೆಲ್ ಕೂಡ ಸಖತ್ತಾಗಿ ಬರ್ತಾ ಇದೆ. ಹೋಪ್ ನಿಮಗೆ ಈ ರೆಸಿಪಿ ವೀಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ತುಂಬ ಸಿಂಪಲಾಗಿ ಮಾಡ್ಬೋದು. ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಈ ರೀತಿ ಬಂದು ಮಂಡ್ಯ ಸ್ಟೈಲಲ್ಲಿ ಇದೇ ರೀತಿಯಾಗಿ ಸಾಂಬಾರು ಮಾಡ್ತಾರೆ.